ಡ್ಯಾಡ್, ಇದೇ ಮನೆ ಅಂತ ಕಾಣುತ್ತೆ, ಬನ್ನಿ ಹೋಗೋಣ. ಹಲೋ ಮಾಲವಿಕಾ, ಸರ್ಪ್ರೈಸ್. ಬನ್ನಿ ಬನ್ನಿ. ಗುರ್ಚಿಕ್ತಾ? ಹಾ, ವಾರಕ್ಕೆಲ್ಲ ಬರೆಯೋಷ್ಟು ಇನ್ನೂ ಏಜ್ ಆಗಿಲ್ಲ ನನಗೆ. ವಾಸನ್ ಸೈಬರ್ ಸ್ಪೇಸ್ ಓನರ್ ವಾಸುದೇವರಾಜು ತಾನೆ? ತುಂಬಾ ಪ್ರಶ್ನೆ ಕೇಳಿದ್ರಿ ನನ್ನ ಇಂಟರ್ವ್ಯೂನಲ್ಲಿ, ಹೇಗ್ ಮರೆಯಕ್ಕಾಗುತ್ತೆ? ಮೀಟ್ ಮೈ ಡಾಟರ್ ಶರ್ಮಿಳಾ. ಹಲೋ. ಇನ್ ಫ್ಯಾಕ್ಟ್ ಯು ಪರ್ಫಾರ್ಮ್ ವೆರಿ ವೆಲ್. ಆದ್ರೆ ಐ ಆಮ್ ಸಾರಿ, ನಿಮ್ ಸೆಲೆಕ್ಟ್ ಮಾಡಕ್ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ನಿಮಗೇನೇನೋ ಪ್ರೆಷರ್ಸ್ ಇರುತ್ತೆ. ನಿಮ್ ಮದರ್ ಇನ್ಲಾ ಇಲ್ವಾ? ಇದ್ದಾರೆ, ಒಂದ್ ನಿಮಿಷ ಕರೀತೀನಿ. ಇಟ್ಸ್ ಓಕೆ, ನಿಧಾನಕ್ಕೆ ಬರ್ಲಿ, ಪರವಾಗಿಲ್ಲ. ವಿಲ್ ವೇಟ್. ಇನ್ ಫ್ಯಾಕ್ಟ್ ನಾನ್ ನಿಮ್ಮನ್ನ ನೋಡಕ್ಕೆ ಬಂದಿದ್ದು. ನನ್ನ ನೋಡಕ್ ಬಂದ್ರಾ? ನೀವು ಲಾ ಮಾಡಿರೋರು, ವುಮೆನ್ಸ್ ಮೂವ್ಮೆಂಟ್ ನಲ್ಲಿರೋರು, ಇವಳಿಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್. ಅದೊಂದೇ ಅಲ್ಲ, ಇನ್ ಫ್ಯಾಕ್ಟ್ ಐ ವಾಸ್ ವೆರಿ ಕ್ಯೂರಿಯಸ್ ಟು ಸಿ ಯು. ಐ ಮೀನ್, ನಿಮ್ಮ ನೋಡ್ಬೇಕು ಅಂತ ನಂಗೆ ತುಂಬಾ ಕುತೂಹಲ ಇತ್ತು. ನನ್ನ ನೋಡಕ್ ಏನ್ ಕುತೂಹಲ? ಏನಿಲ್ಲ, ಕೃಷ್ಣ ಪ್ರಸಾದ್ ಸೆಲೆಕ್ಟ್ ಮಾಡಿರ್ಬೇಕಾದ್ರೆ ಎಂತ ಹುಡುಗಿ ಇರಬಹುದು ಅಂತ ಅಷ್ಟೇ. ಯಾಕಂದ್ರೆ ನೀವು ಮದುವೆ ಮಾಡ್ಕೊಂಡಾಗ ಐ ವಾಸ್ ನಾಟ್ ಹಿಯರ್, ಐ ವಾಸ್ ಅಬ್ರಾಡ್, ಯು ಸಿ, ಇಂಗ್ಲೆಂಡ್ ನಲ್ಲಿದ್ದೆ. ಅರೆ ವಾಸು ಮಾಮ, ಯಾವಾಗ ಬಂದ್ರೆ? ಈಗ ಇಲ್ಲೇ ಬಂದಿದ್ದು, ನೀನ್ ನೋಡೋಣ ಅನಿಸ್ತು. ಶರ್ಮಿಳಾ ಗೊತ್ತಲ್ಲ ನನ್ನ ಮಗಳು? ಹಲೋ, ಶರ್ಮಿಳಾ ಗೊತ್ತಿಲ್ದೆ ಏನು. ಶರ್ಮಿಳಾ ಕಾಲೇಜಲ್ಲಿ ಹೇಗಿದ್ಲೋ ಹಾಗೆ ಅಷ್ಟೇ ಚೆನ್ನಾಗಿದ್ದಾಳೆ. ಶರ್ಮಿಳಾ, ಯು ಹ್ಯಾವ್ ಮೇಂಟೈನ್ಡ್. ಹಾಗೆ ಶರ್ಮಿಳಾ ಮಾಲವಿಕಾ ಹತ್ರನು ಏನೋ ಮಾತಾಡಬೇಕು ಅಂತ. ಮಾಲವಿಕಾ, ನಿಮ್ಗೆ ಹೇಗೆ ಗೊತ್ತು? ಓ, ನಮ್ ಕಂಪನಿಯ ಒಂದು ಇಂಟರ್ವ್ಯೂ ಬಂದಿದ್ರು, ಆಗ ಮಾಲವಿಕಾ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು. ಹೌದಾ? ಮಾಲವಿಕಾ ನಿಮ್ ಕಂಪನಿಗೆ ಇಂಟರ್ವ್ಯೂ ಬಂದಿದ್ಲ? ಮತ್ತೆ ನಂಗೆ ಹೇಳಲೇ ಇಲ್ಲ ಇವಳು. ಓ, ಅದು ಏನೋ ಮರ್ತಿರ್ಬೇಕು. ಹೋಗ್ಲಿ ಬಿಡು, ಸೆಲೆಕ್ಷನ್ ಆಯ್ತಾ? ನಿನ್ನ ಸೊಸೆ ತುಂಬಾ ಬ್ರಿಲಿಯಂಟ್, ಇನ್ಫ್ಯಾಕ್ಟ್ ಅವರಿಗೆ ತಗೋಬೇಕಾಗಿತ್ತು, ಆದ್ರೆ ಬೇರೆ ಯಾರ್ದೋ ಪ್ರೆಷರ್ ಬಂತು, ಹಾಗಾಗಿ ತಗೊಳಕ್ ಆಗ್ಲಿಲ್ಲ. ನಿನ್ನ ಸೊಸೆ ಅಂತ ಗೊತ್ತಿದ್ರೆ ಹೇಗೋ ಸೆಲೆಕ್ಟ್ ಮಾಡೇ ಬಿಡ್ತಾ ಇದ್ದೆ. ಪಾಪ, ನಮ್ ಮಾಲವಿಕಾಗೆ ಕೆಲಸದ ಅವಶ್ಯಕತೆ ಇದೆ. ನಿಮ್ಗೇನು ವಾಸು ಮಾಮ, ಬೇಕಾದಷ್ಟು ಕಡೆ ಗೊತ್ತಿರ್ತಾರೆ. ನಮ್ ಮಾಲವಿಕಾಗೂ ಒಂದ್ ಕೆಲಸ ಕೊಡಿಸ್ಬಿಡಿ. ಓಕೆ, ಸರ್ಟನ್ಲಿ, ಐ ವಿಲ್ ಡೆಫಿನೆಟ್ಲಿ ಟ್ರೈ. ಮಾಲವಿಕಾ, ನಾನ್ ನಿಮ್ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಿತ್ತು. ಬನ್ನಿ ಒಳಗೆ ಪ್ಲೀಸ್. ಕುತ್ಕೊಳ್ಳಿ ವಾಸು ಮಾಮ. ಲಕ್ಷ್ಮಿ, ಇನ್ನಿಬ್ರು ಊಟಕ್ಕಿದ್ದಾರೆ. ಊಟ ಇಲ್ಲ ಬೇಡಮ್ಮ. ಅದೆಲ್ಲ ಏನು ಇಲ್ಲ, ನಮ್ ಮನೆಗೆ ಬಂದ್ಮೇಲೆ ನಾವ್ ಹೇಳ್ದಾಗ ಕೇಳ್ಬೇಕು. ಬನ್ನಿ. ಮೋಹನ್ ಮೂರ್ತಿ, ಕೃಷ್ಣ ಪ್ರಸಾದ್ ಯಾರು ಇಲ್ವಾ? ಇದಾರೆ. ದರ್ಬಾರ್ ರೋಡ್ ಅಲ್ಲಿ ಒಂದು ಫ್ಲೈಓವರ್ ಕೆಲಸ ನಡೀತಾ ಇದೆ ನಮ್ದು, ಅದಕ್ಕೆ ಮೂರ್ ಹೊತ್ತು ಇಬ್ರು ಅಲ್ಲೇ ಇರ್ತಾರೆ. ಫ್ಲೈಓವರ್? ದಟ್ಸ್ ಬಿಗ್ ಬಿಸ್ನೆಸ್. ಪರವಾಗಿಲ್ಲ, ಬೇಗ ಮುಂದೆ ಬಂದ್ಬಿಟ್ರು ಮೋಹನ್ ಮೂರ್ತಿ. ಎಲ್ಲ ನಿಮ್ಮಂತವ್ರ ಬೆಸ್ಟ್ ವಿಶಸ್ ವಾಸು ಮಾಮ. ಮೊದ್ಲು ನೀವು ಬೇರೆ ಮನೇಲಿ ಇದ್ರಲ್ವಾ? ಎಂಟು ವರ್ಷದ ಕೆಳಗೆ? ಹಾ, ತುಳಸಿ ತೋಟದಲ್ಲಿ ಬಾಡಿಗೆ ಮನೇಲಿ ಇದ್ವಿ. ಈ ಮನೆ ಕಟ್ಟಿ ಒಂದು 6 ವರ್ಷ ಆಯ್ತಷ್ಟೇ. ಈ ಏರಿಯಾನಲ್ಲಿ ಇಂಥ ಮನೆ ಅಂದ್ರೆ 60-70 ಲಕ್ಷ ಕಡಿಮೆ ಇಲ್ಲ. ನಿಮ್ ಬಿಸ್ನೆಸ್ ಹೇಗ್ ನಡೀತಾ ಇದೆ? ಚೆನ್ನಾಗಿದೆ, ದೇವ್ರ ಕೈ ಬಿಡ್ಲಿಲ್ಲ. ಸಾಫ್ಟ್ವೇರ್, ಹಾರ್ಡ್ವೇರ್ ಎರಡೂ ಇದೆ. ವಿ ಹ್ಯಾವ್ 20 branches ಆಲ್ ಓವರ್ ದಿ ವರ್ಲ್ಡ್. ಸಿಂಗಾಪುರ್, ಹಾಂಗ್ಕಾಂಗ್, ಜರ್ಮನಿ, ಇಂಗ್ಲೆಂಡ್, ಸ್ಟೇಟ್ಸ್, ಎಲ್ಲ ಕಡೆ ಇದೆ. ಹೌದು, ಮಾಲವಿಕಾ ಒಳ್ಳೆ ಹುಡುಗಿ, ಯಾಕೆ ಅವಳಿಗೆ ಕೆಲ್ಸಕ್ಕೆ ತಗೋಬೇಡ ಅಂದ್ರೆ? ಒಳ್ಳೆ ಒಳ್ಳೆ, ಸ್ವಲ್ಪ ತಲಹಟೆ ಅಷ್ಟೇ. ಹೇಳಿದ್ನಲ್ಲ, ಮನೇಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಕೃಷ್ಣ ಪ್ರಸಾದ್ಗೆ ಇಷ್ಟ ಇಲ್ಲ. ಹೌದು, ಕೃಷ್ಣ ಪ್ರಸಾದ್ ಲವ್ ಮ್ಯಾರೇಜ್ ಅಲ್ವಾ? ಹ್ಮ್, ಲವ್ ಮ್ಯಾರೇಜೇ. ಆಗ ಪಾಪ ನಿಮ್ ಶರ್ಮಿಳಾ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಂಗೆ ಮದುವೆನೇ ಬೇಡ ಅಂದ.
ಒಂದಷ್ಟು ವರ್ಷ ಬಿಟ್ಟು ಆಮೇಲೆ ಇವಳನ್ನ ಮಾಡ್ಕೊಂಡ. ಧರ್ಮ ಏನ್ ಮಾಡಕ್ಕಾಗತ್ತೆ? ಶರ್ಮಲಾ ಗಂಡ ಏನ್ ಮಾಡ್ತಾರೆ? ಅದೊಂದು ದೊಡ್ಡ ಕತೆ. ಅಪ್ಪಾ, ಎಷ್ಟೊಂದು ಬಳೆಗಳು ಇಟ್ಕೊಂಡಿದ್ದೀರಿ. ನಾನು ಬಳೆಗಳನ್ನ ಹಾಕೋದ್ ಬಿಟ್ಟೆ ಎಷ್ಟೋ ವರ್ಷಗಳಾಗೋಯ್ತು. ನನಗೀಗ ಅದ್ರ ಕಂಡ್ರೆ ಅಷ್ಟೊಂದು ಇಷ್ಟನೂ ಇಲ್ಲ. ಮಾಲವಿಕಾ, ನಿಮ್ ಹತ್ರ ಒಂದು ಪರ್ಸನಲ್ ಅಡ್ವೈಸ್ ಕೇಳೋಣ ಅಂತ ಬಂದೆ. ಪರ್ಸನಲ್ ಅಡ್ವೈಸ? ವೆಲ್, ಪರ್ಸನಲ್ ಅಂದ್ರೆ ಪೂರ್ತಿ ಪರ್ಸನಲ್ ಅಲ್ಲ, ಪರ್ಸನಲ್ ಪ್ಲಸ್ ಲೀಗಲ್ ಅಂತ ಹೇಳ್ಬೋದು. ಲೀಗಲ್ ಅಡ್ವೈಸ್ ಆದ್ರೆ ನಾನು ಲಾ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಲಾ ಓದಿದ್ದೀನಿ ಅಷ್ಟೇ. ನಮ್ ಗುರುಗಳು ಶಂಕರ್ ಪ್ರಸಾದ್ ಅಂತ ಲಾಯರ್ ಇದ್ದಾರೆ, ಬೇಕಾದ್ರೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನೋ ನೋ ನೋ, ಬರೀ ಲೀಗಲ್ ಅಡ್ವೈಸ್ ಅಂದ್ರೆ ಅದಕ್ಕೆ ಸಾವಿರಾರು ಜನ ಲಾಯರ್ಸ್ ಇದ್ದಾರೆ. ಅಂಡ್ ಐ ಕ್ಯಾನ್ ಅಫೋರ್ಡ್ ದಿ ಬೆಸ್ಟ್ ಆಫ್ ದೆಮ್, ದಟ್ಸ್ ನಾಟ್ ದ ಪ್ರಾಬ್ಲಮ್. ನನಗೆ ಈ ಕೇಸ್ನ ಸ್ವಲ್ಪ ಪರ್ಸನಲ್ ಪ್ಲಸ್ ಲೀಗಲ್ ಈ ಎರಡು ಆಂಗಲ್ ಇಂದ ನೋಡಬೇಕು. ಅದು ಅಲ್ಲದೆ ನನಗೆ ಗಾಸಿಪ್ಸ್, ಸ್ಕ್ಯಾಂಡಲ್ಸ್ ಇದೆಲ್ಲ ಒಂಚೂರು ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ನಿಮ್ಮ ಹತ್ರ ಬಂದೆ. ಹೇಳಿ, ನನಗೆ ತೋಚಿದ್ದನ್ನ ನಾನು ಹೇಳ್ತೀನಿ. ನನ್ನ ಮದುವೆ ಆಗಿ 7 ವರ್ಷಗಳಾಯ್ತು. ಅಂಡ್ ಇಟ್ಸ್ ನಾಟ್ ಅನ್ ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್, ವೆಲ್, ಲವ್ ಮ್ಯಾರೇಜ್ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಮದ್ವೆ ಆದ ಟೈಮ್ನಲ್ಲಿ ನಾನು ಲವ್ ಮ್ಯಾರೇಜ್ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಮದ್ವೆ ಆದ ತಕ್ಷಣನೇ ಲವ್ ನಲ್ಲಿರೋ ಮ್ಯಾಜಿಕ್ ಎಲ್ಲ ಮ್ಯಾಜಿಕ್ ತರಾನೇ ಮಾಯ ಆಗ್ಬಿಡತ್ತೆ. ಮೈ ಹಸ್ಬೆಂಡ್ ಯು ಸಿ ಇಸ್ ಎ ಟಿಪಿಕಲ್ ಮಿಡಲ್ ಕ್ಲಾಸ್ ಟೈಪ್. ಅಂದ್ರೆ ಈ ಹೈ ಸೊಸೈಟಿ ಸೊಫಿಸ್ಟಿಕೇಷನ್ಸ್ ಎಲ್ಲ ಏನು ಗೊತ್ತಿಲ್ಲ. ದಟ್ಸ್ ಮೈ ಪ್ರಾಬ್ಲಮ್. ನೀವೇನ್ ಹೇಳ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ ತಂದೆ ನನ್ಗೆ ಅಂತ ಇಂಗ್ಲೆಂಡ್ ನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ರು. ಅಲ್ಲೇ ನಾನು ಇವ್ರನ್ನ ಮೀಟ್ ಮಾಡಿದ್ದು. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ರು, ತುಂಬಾ ಬ್ರಿಲಿಯಂಟ್ ಆಗಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾನೂ ಇದ್ರು. ಅಂಡ್ ಐ ಗಾಟ್ ಅಟ್ರಾಕ್ಟೆಡ್. ಆದ್ರೆ ಈ ಆಕರ್ಷಣೆ ನಮ್ಮ ಪ್ರೀತಿ ಅಂತ ಭಾವಿಸ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ಬಗ್ಗೆ ಅವ್ರಿಗೂ ಆಕರ್ಷಣೆ ಇತ್ತು ಅಂತ ಕಾಣುತ್ತೆ. 3 ತಿಂಗಳಲ್ಲಿ ನಾವು ಮದುವೆ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ತಂದೆ ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಇವ್ರನ್ನೇ ನೇಮಿಸಿದ್ರು. ಒಂದೇ ವರ್ಷ ಆಗ್ಲೇ ಹೇಳದ್ನಲ್ಲ, ಲವ್ ನಲ್ಲಿರೋ ಮ್ಯಾಜಿಕ್ ಎಲ್ಲ ಮ್ಯಾಜಿಕ್ ತರನೇ ಮಾಯಾಗ ಹೋಯ್ತು. ಎವ್ರಿಥಿಂಗ್ ವೆಂಟ್ ರಾಂಗ್. ಪ್ರತಿಯೊಂದು ಮದ್ವೆಯಲ್ಲೂ ಎವ್ರಿಥಿಂಗ್ ವೆಂಟ್ ರಾಂಗ್ ಅಂತಾನೆ ಅನ್ಸುತ್ತೆ. ಆದ್ರೆ ಯಾವ ಸಂಬಂಧನೂ ಪೂರ್ತಿ ರೈಟ್ ಆಗೂ ಇರಲ್ಲ, ಪೂರ್ತಿ ರಾಂಗ್ ಆಗೂ ಇರಲ್ಲ. ಏನಾಯ್ತು ಆಕ್ಚುಯಲ್ ಆಗಿ? ನಾನು ಹೇಳದ್ನಲ್ಲ, ನನ್ನ ಹಸ್ಬೆಂಡು ಟಿಪಿಕಲ್ ಮಿಡಲ್ ಕ್ಲಾಸ್ ಮನುಷ್ಯ. ಆದ್ರೆ ನಾನು ಯಾವ ನಿರ್ಬಂಧಗಳು ಹಿಂದೆ ಮುಕ್ತವಾಗಿ ಬೆಳೆದಂತ ಹುಡುಗಿ. ಆದ್ರೆ ಅವ್ರು ನನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ಸಂದೇಹ ಪಡ್ಲಿಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ಮೊದಲು ಓಪನ್ ಆಗಿ ಹೇಳೋಷ್ಟು ಧೈರ್ಯ ಇರಲಿಲ್ಲ. ಯಾಕಂದ್ರೆ ನನ್ನ ಕಂಪ್ನಿನಲ್ಲಿ ಎಂಪ್ಲಾಯಿ ಆಗಿದ್ರು. ಇನ್ಫ್ಯಾಕ್ಟ್ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇರೆ ಇತ್ತು. ಅದಕ್ಕೆ ಅಂತಾನೆ ಕುಡಿಲಿಕ್ಕೆ ಶುರು ಮಾಡಿದ್ರು. ಕುಡಿದ್ಮೇಲೆ ನನಗೆ ಹೇಳೋಕೆ ನಾಚಿಕೆ ಆಗತ್ತೆ. ನಾನು ತುಂಬಾ ಹೊಡಿತಾ ಇದ್ರು. ನಾನು ಯಾವ ಗಂಡ್ಸ್ ಜೊತೆಲೂ ಮಾತಾಡೋ ಹಾಗೆ ಇರಲಿಲ್ಲ. ನಾನು ಏನಾದರೂ ಮಾತಾಡಿಸಿದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತ ಕೂಗಾಡೋರು. ನನಗಂತೂ ಜಿಗುಪ್ಸೆ ಆಗ್ಬಿಟ್ಟಿದೆ. ಈಗಂತೂ ಒಬ್ರನ್ನೊಬ್ರು ನಾವು ತುಂಬಾ ದ್ವೇಷಿಸ್ತೀವಿ. ಅದಕ್ಕೆ 3 ತಿಂಗಳಿಂದೆ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಐ ಜಸ್ಟ್ ಕಾಂಟ್ ಲೀವ್ ವಿತ್ ಹಿಮ್. ನೋಡಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕೆ ಬಂದಿದ್ದೀನಿ. ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲ ಅಂದ್ರೆ
ಡೈವೋರ್ಸ್ ತಗೋಬೋದಲ್ಲ. ಅದೇ ನನ್ನ ಪ್ರಾಬ್ಲಮ್, ನನಗೆ ಡೈವೋರ್ಸ್ ಬೇಕು, ಆದ್ರೆ ಅವರು ಕೊಡ್ತಾ ಇಲ್ಲ. ಕೋರ್ಟ್ ಹಾಕಿದ್ರೆ ಸಿಗುತ್ತೆ, ಆದ್ರೆ ವರ್ಷಾನ್ಗಟ್ಲೆ ಎಳೆಯುತ್ತೆ. ನಾನ್ ಬೇಕಿದ್ರೆ 50,000 pounds ಕೊಡ್ತೀನಿ ಹಿಂದೆ, ಅದಕ್ಕೂ ಹೋಗ್ತಾ ಇಲ್ಲ. ನನಗೆ ಹಿಂಸೆ ಮಾಡಬೇಕು ಅನ್ನೋದೇ ಅವ್ರ ಮನಸ್ಸಿನಲ್ಲಿರೋದು ನೋಡಿ. ಅದು ಅಲ್ಲದೆ ನಮ್ಗಿರೋ ಸ್ಟೇಟಸ್ಗೆ ಇದೊಂಥರ ಎಲ್ಲ ಮ್ಯಾಗಝಿನ್ಗಳಲ್ಲೂ ಗಾಸಿಪ್ಗಳು ಬಂದ್ಬಿಡುತ್ತೆ, ಇದು ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಆದರೆ ನಾನೇನು ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಲಿಲ್ಲ. ನನ್ನ ಹಸ್ಬೆಂಡು ನಿಮಗೆ ತುಂಬ ಪರಿಚಯದವರಂತೆ, ನಿಮ್ಮ ಬ್ರದರ್ ಶ್ರೀಧರ್ ಇದ್ದಾರಲ್ಲ ಅವ್ರ ಕ್ಲಾಸ್ಮೇಟ್, ನಿಮ್ಮಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಕೇಳಿದ್ದೀನಿ, ನಿಮ್ಮ ಮಾತು ಕೇಳ್ತಾರಂತೆ. ಹೆಸರು? ಸಿದ್ಧಾರ್ಥ ಅಂತ. ಸಿದ್ಧಾರ್ಥ? ಬಟ್ ಸಿದ್ಧಾರ್ಥ ತುಂಬ ಒಳ್ಳೆ ಹುಡುಗ. ಒಳ್ಳೆ ಹುಡುಗ ಅನ್ನೋದಕ್ಕೆ ಅರ್ಥನೇ ಇಲ್ಲ, ಕರೆಕ್ಟ್ ಆಗಿರೋ ಮನುಷ್ಯ ಆಗಿರ್ಬೇಕು ಅಷ್ಟೇ. ನೋಡಿ, ನೀವು ಹೇಗಾದ್ರೂ ನನಗೆ ಡೈವರ್ಸ್ ಕೊಡಿಸ್ಲೇಬೇಕು. ಕೋರ್ಟ್ ಹಾಕಿ ವರ್ಷಾನ್ಗಟ್ಲೆ ಕಾಯೋಷ್ಟು ತಾಳ್ಮೆ ನನಗಿಲ್ಲ. ಅದು ಅಲ್ಲದೆ ಯಂಗ್ ಏಜ್ ಅನ್ನೋದು ಎಷ್ಟು ಮಹಾದಿನ ಇರುತ್ತೆ, ನನ್ನ ದಾರಿ ನಾನು ನೋಡ್ಕೋಬೇಕು ಅಲ್ವಾ? ಅಂದ್ರೆ ಬೇರೆ ಮದುವೆ ಆಗ್ಬೇಕು ಅಂತನಾ? ಸರಿಯಾದ ಪಾರ್ಟ್ನರ್ ಸಿಕ್ಕಿದ್ರೆ ಎಸ್, ಸಿಗದೇ ಇದ್ರೆ ಬೇಡ. ಆದರೆ ಆ ಸಂದೇಹದ ಪ್ರಾಣಿ ಜೊತೆ ಲತ್ತು ನಂಗೆ ಬದುಕೋಕೆ ಸಾಧ್ಯನೇ ಇಲ್ಲ. ನೀವು ಅವ್ರನ್ನ ಒಪ್ಪಿಸಿ ನನಗೆ ಕನ್ಸೆಂಟ್ ಡೈವರ್ಸ್ ಕೊಡ್ಸಕ್ಕೆ ಸಾಧ್ಯನಾ? ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ವಿಶ್ವಾಸ ಬರ್ತಾ ಇದೆ, ನಂಬಿಕೆನೂ ಮೂಡ್ತಾ ಇದೆ. ನಾನು ನಿಮಗೆ ಎಷ್ಟು ಫೀಸ್ ಬೇಕಾದರೂ ಕೊಡೋಕೆ ರೆಡಿ.